ಈಗ ರೊಮ್ಯಾಂಟಿಕ್ ಪ್ರೀತಿ ಆ ಥರದ ಎಲ್ಲಾದರೂ ಹುಡುಕೋ ಪ್ರಯತ್ನ ಮಾಡಿದ್ದೀರಾ? ಆ ಪ್ರಯತ್ನದಲ್ಲಿ ಯಾರಾದರೂ ಸಿಕ್ಕಿದಾರ ನಿಮಗೆ? ಮನುಷ್ಯ ಇಮೋಷನ್ಸ್ ಇದ್ದಷ್ಟು ಸೋಲ್ ಅಲೈವ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ನೀವು ಯಾವ ಥರದ ಒಂದು ರಿಲೇಷನ್ಶಿಪ್ ಅಲ್ಲಿ ಬಿಲೀವ್ ಮಾಡ್ತೀರಾ ಹೆಚ್ಚು? ಪ್ರೀತಿ ಅನ್ನೋದು ಹೇಳ್ತಾರಲ್ಲ, ಒಬ್ಬ ಸಾಯ್ತಿರನು ಎಲ್ಲೋ ಒಂದು ಜಾಗದಲ್ಲಿ ಬದುಕಬಹುದೇನೋ ಒಂದು ಪ್ರೀತಿ ಇದ್ದಾಗ. ಎಲ್ಲ ಒಂದ್ ಕಡೆ ಅನ್ನಿಸ್ತಿತ್ತು, ಇವ್ರು ಎಲ್ಲರಿಗೂ ಬೀಳ್ತಾರ, ನಮ್ಗೆ ಬೀಳ್ತಾ ಇರಲ್ಲ ಅಂತ. ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡ್ತಾರಲ್ಲ, ಸುಮ್ಮನೆ ಯಾಕೆ ಅವಮಾನ ಮಾಡ್ಕೊಳ್ಳೋದು ಅಂತ. ಸೊ ಈಗ ಸೀಸನ್ 10 ನ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಕ್ಯಾರೆಕ್ಟರ್ ಗೇಮ್ ಅದು, ಅಂಡ್ ಜನ ಅದನ್ನೇ ನೋಡಿ ಇಷ್ಟಪಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅವರು ಹೊಸದೊಂದು ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ. ಸೊ ಆ ಒಂದು ಸಿನಿಮಾದ ಇಂಟ್ರೊಡಕ್ಷನ್ ಟೀಸರ್ 2 ತಿಂಗಳ ಹಿಂದೆ ರಿಲೀಸ್ ಆಗಿತ್ತು. ಸದ್ಯಕ್ಕೆ ಇವತ್ತು ಆಕ್ಚುಲಿ ಮೇಘ ಅನ್ನುವಂತಹ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾದಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಕಿರಣ್ ರಾಜ್ ಅವರ ಹೆಸರು ಮೇಘ ಅಂತ, ಹೀರೋಯಿನ್ ಆದಂತಹ ಕಾಜಲ್ ಕುಂದರ್ ಅವರ ಹೆಸರು ಕೂಡ ಮೇಘ ಅಂತಾನೆ. ಸೊ ಈ ಸ್ಪೆಷಾಲಿಟಿಯ ಹಿಂದಿರುವಂತಹ ಹಿನ್ನೆಲೆ ಏನು ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಕಿರಣ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಸರ್. ಸೊ ಹೇಗಿದ್ದೀರಾ? ಫಸ್ಟ್ಲಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಎಲ್ರಿಗೂ ನಮಸ್ಕಾರ. ಸೊ ಮೇಘ ಅನ್ನುವಂತಹ ಸಿನಿಮಾ ಯಾವ ಗ್ಯಾಪಲ್ಲಿ ಮಾಡಿದ್ರಿ ಅಂತ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಲಾಸ್ಟ್ ನಾನು ನಿಮ್ಮನ್ನು ಮೀಟ್ ಆಗಿದ್ದು ನಿಮ್ಮ ಬರ್ತ್ಡೇ ದಿನ. ಸೊ ಅದಾದಮೇಲೆ 2 ತಿಂಗಳ ಹಿಂದೆ ಮೇಘ ಅನ್ನುವಂತಹ ಒಂದು ಟೈಟಲ್ ಟೀಸರ್ ಥರದ್ದು ಒಂದು ರಿಲೀಸ್ ಆಗುತ್ತೆ ಆ್ಯಕ್ಚುಲಿ ಎ2 ಮ್ಯೂಸಿಕ್ ಚಾನಲಲ್ಲಿ. ಈಗ ಸದ್ಯಕ್ಕೆ ಟೀಸರ್ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಸೊ ಯಾವಾಗ ಶುರು ಆಯ್ತಿತ್ತು ಈ ಸಿನಿಮಾ, ಏನು ಹೇಳಕ್ಕೆ ಹೊರಟಿದ್ದೀರ ಈ ಸಿನಿಮಾ ಮೂಲಕ? ಅಂದರೆ ಕನ್ನಡತಿ ಆದಮೇಲೆ ನಾನು ಎಲ್ಲ ಸಿನಿಮಾ ಇದು ಮಾಡಿದ್ದು, ಆ್ಯಂಡ್ ಬೇರೆ ಸಿನಿಮಾ ಎಲ್ಲ ಬಂದಾಗ ಇದು ತುಂಬ ಆ್ಯಕ್ಷನ್ ಆಯಿತು, ನೀವು ಇದು ಮಾಡಿ ಚೆನ್ನಾಗಿರುತ್ತೆ, ನೀವು ಅದು ಮಾಡಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಸಜೆಷನ್ ಕೊಡ್ತಾ ಇರ್ತಾರೆ. ಸೊ ನಾನು ಆ ಸಜೆಷನ್ಗಳಿಗೆ ಗ್ಯಾಪೇ ಕೊಡಬಾರ್ದು ಅಂತ ಎಲ್ಲ ರೀತಿ ಒಂದೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಅ ಪರ್ಫಾರ್ಮರ್ ಈಗ ನನಗೆ ಚಾಲೆಂಜಿಂಗ್ ಅನಿಸುತ್ತೆ. ನಾನು ಈ ಸೆಟ್ಗೆ ಬಂದಾಗ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸೆಟ್ಗೆ ಹೋದಾಗ ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಂದು ಸೆಟ್ಗೆ ಹೋದಾಗ ಇನ್ನೊಂದು ಕ್ಯಾರೆಕ್ಟರ್. ಸೊ ಐ ಆಮ್ ಪಾಲಿಶಿಂಗ್ ಮೈಸೆಲ್ಫ್ ಆಸ್ ಆನ್ ಆ್ಯಕ್ಟರ್. ಆ್ಯಂಡ್ ಈ ಒಂದು ಕಥೆಯಲ್ಲಿ ಒಂದು ಕಾಮಿಡಿ ಹೇಳಬೇಕು ಅಂದರೆ, ಫಸ್ಟ್ ಟೈಮು ಡೈರೆಕ್ಟರ್ ಬಂದು ನನಗೆ ಟೈಟಲ್ ಹೇಳಿದಾಗ, ಮೇಘ ಸರ್ ಇದು ಹೀರೋಯಿನ್ಗಿಂತ ಹೀರೋ ಮೇಲೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದೆ. ಹೌದು ಸರ್, ಹೀರೋ ಹೆಸರೇ ಮೇಘ ಅಂತಂದ್ರು ನಾನು. ಸೊ ಈ ಥರ ಸ್ಟಾರ್ಟ್ ಆಯಿತು. ಆ್ಯಂಡ್ ಕತೆ ಕೇಳ್ತಾ ಹೋದಾಗ ಈಗ ಆ್ಯಕ್ಷನ್ ಜಾನರ್ಗೆ ಒಂದು ಪರ್ಟಿಕ್ಯುಲರ್ ಕ್ರೌಡ್ ಇದೆ, ಬಟ್ ಕೆಲವರು ಸಿನಿಮಾ ನೋಡಿದಾಗ, ಫಾರ್ ಎಕ್ಸಾಂಪಲ್ ಕಪಲ್ಸ್ ನೋಡಿದಾಗ ಅವರು ಬೇರೆ ಇಮೋಷನ್ಸ್ನ ಹುಡುಕ್ತಾರೆ ಅಥವಾ ಬೇರೆ ಇನ್ಸಿಡೆಂಟ್ನ ಹುಡುಕ್ತಾರೆ, ಆ ಇನ್ಸಿಡೆಂಟ್ನ ಇನ್ಸ್ಪೈರ್ ಆಗ್ತಾರೆ. ಕೆಲವು ಸಲ ಏನಾಗುತ್ತೆ ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಬಾಯ್ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ಗೆ ಒಂದು ವಿಷಯ ಹೇಳೋಕ್ಕಾಗದೇ ಇದ್ದಾಗ ಸಿನಿಮಾ ಕರ್ಕೊಂಡೋಗಿ ಸಿನಿಮಾ ಸೀನ್ ತೋರಿಸೋದೇ ಅರ್ಥ ಮಾಡಿಸ್ತಾನೆ ಆ ಥರ. ಸೊ ಆ ಥರ ಸುಮಾರು ಇದರಲ್ಲಿ ಸಿಚುವೇಶನ್ ಇದೆ. ಆ್ಯಂಡ್ ಒಂದು ರಿಲೇಷನ್ಶಿಪ್ ಒಂದು ಇಮೋಷನ್ಸ್ನ ನಾವು ಯಾವ್ಯಾವ ಜಾಗದಲ್ಲಿ ಮಿಸ್ ಔಟ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಪ್ರೀತಿನ ಹುಡುಕೊಂಡು ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಅದರಿಂದ ಬೇಜಾರಾಗುತ್ತೆ, ಮನಸ್ಸನ್ನ ಎಷ್ಟೋ ಡಿಸ್ಟರ್ಬ್ ಮಾಡ್ಕೋತೀವಿ, ಬಟ್ ನಿಜವಾದ ಪ್ರೀತಿ ಮನೇಲೇ ಇರುತ್ತೆ, ಅದನ್ನು ನಾವು ಇಗ್ನೋರ್ ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ತಪ್ಪು ಯಾರ್ದು? ಸೊ ಆ ರೀತಿ ಒಂದಷ್ಟು ಇನ್ಸಿಡೆಂಟ್ ಇದೆ. ಆ್ಯಂಡ್ ಇವತ್ತಿನ ಜನ್ರೇಷನ್ಗೆ ತುಂಬ ಹತ್ತಿರ ಆಗುತ್ತೆ, ಬಿಕಾಸ್ ದಿಸ್ ಇಸ್ ದ ಪ್ರಾಬ್ಲಮ್. ಇವತ್ತಿನ ಕಾಲದಲ್ಲಿ ಇಮೋಷನ್ಸ್ ಅನ್ನೋದು ತುಂಬ ಎಲ್ಲೋ ಒಂದು ಕಡೆ ಏನೋ ತುಂಬ ದೂರ ಆಗ್ತಿದೆ ನಮ್ಮಿಂದ. ಸೊ ಮನುಷ್ಯ ಇಮೋಷನ್ಸ್ ಇದ್ದಷ್ಟು ಸೋಲ್ ಅಲೈವ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಅದನ್ನೇ ಇದರಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಒಂದು ರಿಲೇಷನ್ಶಿಪ್ ಪ್ರೀತಿ ಅಂದ ತಕ್ಷಣ ನೋಡಿ, ಈಗ ನಾವು ಪ್ರೀತಿ ಬಗ್ಗೆ ಮಾತಾಡಿದ ತಕ್ಷಣ ಇಟ್ ಕಮ್ಸ್ ಟು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಒಂದು ಕಪಲ್ ಅಂತಾನೆ ಬರುತ್ತೆ. ಬಟ್ ತಂದೆ ತಾಯಿ ಅಲ್ಲಿ ನಿಜವಾದ ಪ್ರೀತಿ ಇದೆ, ನಾವು ಅದನ್ನು ಎಷ್ಟೋ ಸಲ ಮಿಸ್ ಮಾಡ್ಕೋತೀವಿ. ಸೊ ಅದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅದು ನಾನು ಹೇಳಿದಾಗೆ ಡೈರೆಕ್ಟರ್ ಸರ್ಗೆ ತುಂಬ ಇಮೋಷನ್ಸ್ನ ಹತ್ತಿರದಿಂದ ನೋಡಿದ್ದಾರೆ ಅನಿಸುತ್ತೆ ಒಂದಷ್ಟು, ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ನಾನು ಆದಷ್ಟು, ಬಿಕಾಸ್ ಕೆಲವೊಂದು ಸಲ ಕೆಲವೊಂದು ಇಮೋಷನ್ಸ್ ನಮಗೆ ತುಂಬ ಹೊಸದಾಗಿತ್ತು, ಅದನ್ನು ಏನೋ ನೀವು ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಸಿಚುವೇಶನ್ ಅದನ್ನು ಇಮೋಟ್ ಮಾಡಬೇಕು. ಸೊ ಅದರಿಂದ ನನಗೂ ಒಂದಷ್ಟು, ಬಿಕಾಸ್ ಐ ಫೀಲ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೊಸೆಸ್ ಫಾರ್ ಮೀ. ಸೊ ಇದರಿಂದನೂ ಒಂದಷ್ಟು ಹೊಸ ಇಮೋಷನ್ಸ್ ಕಲ್ತಿದ್ದೀನಿ, ಆ್ಯಂಡ್ ಒಂದು ಹೊಸ ಸಬ್ಜೆಕ್ಟ್ ಕಲ್ತಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೊಸ ಸಬ್ಜೆಕ್ಟ್, ಹೊಸ ಇಮೋಷನ್ಸು, ಸಿನಿಮಾ ಕೂಡ ಹೊಸದಾಗಿ ಕಾಣಿಸುತ್ತೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆ್ಯಕ್ಚುಲಿ ಕಿರಣ್ ಅವರೇ, ನೀವು ಹೇಳಿದ್ರಿ ಅಂದರೆ ದಿಸ್ ಸಿನಿಮಾ ಇಸ್ ಆಲ್ ಅಬೌಟ್ ಎಮೋಷನ್ಸ್ ಮತ್ತು ರಿಲೇಷನ್ಶಿಪ್ಸ್ ಅಂತ. ಈವನ್ ಟೀಸರ್ ನೋಡಿದಾಗ ಕೂಡ ನಮಗೆ ಸಾಕಷ್ಟು ಇದು ರೆಗ್ಯುಲರ್ ಫಾರ್ಮೆಟ್ ಆಫ್ ಏನೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಏನಿರುತ್ತೆ ನಾವು ನೋಡಿರ್ತೀವಿ ಆ ಥರ ಇದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬಾ ಎಮೋಷನಲಿ ಕನೆಕ್ಟ್ ಆಗುವಂತಹ ಸಿನಿಮಾ ಇದಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದ್ರೆ ಆ್ಯಕ್ಚುಲಿ ನಾವು ಪ್ರೀತಿನ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ ಆ ಥರದ್ದು, ಪ್ಲಸ್ ಪ್ರೀತಿ ಅಂತ ಹೇಳಿದ್ರೆ ಬರೀ ಹುಡುಗ ಹುಡುಗಿ ಮಧ್ಯೆ ಇರುವಂತಹ ಪ್ರೀತಿ ಅಷ್ಟೇ ಅಲ್ಲ, ಸುಮಾರಿದೆ. ರಿಯಲ್ ಲೈಫಲ್ಲಿ ಕಿರಣ್ ರಾಜ್ ಅವರು ಅಪಾರ್ಟ್ ಫ್ರಮ್ ಈಗ ಅಪ್ಪ ಅಮ್ಮನ ಪ್ರೀತಿ ಅಥವಾ ಅಣ್ಣ ತಮ್ಮನ ಪ್ರೀತಿ ಆ ಥರದ್ದು ಬಿಟ್ಟು ಈಗ ರೊಮ್ಯಾಂಟಿಕ್ ಪ್ರೀತಿ ಆ ಥರದ್ದು ಎಲ್ಲಾದರೂ ಹುಡುಕೋ ಪ್ರಯತ್ನ ಮಾಡಿದ್ದೀರಾ? ಆ ಪ್ರಯತ್ನದಲ್ಲಿ ಯಾರಾದರೂ ಸಿಕ್ಕಿದಾರಾ ನಿಮಗೆ ಈಗ ಅಂತ? ಇಲ್ಲ, ಹುಡುಕೋ ಪ್ರಯತ್ನ ಮಾಡಿಲ್ಲ. ಅಂದರೆ ಕೆಲವೊಂದು ಸರಿ ಯುನೋ ಟ್ರಸ್ಟ್ ಟೈಮ್, ನನ್ನ ಪ್ರಕಾರ ಯಾವುದನ್ನು ಹುಡುಕ್ಬೇಕು ಅಂತ ಇರಲ್ಲ, ಕರೆಕ್ಟ್ ಟೈಮ್ ಬಂದಾಗ
ಅದು ತಾನಾಗ ತಾನೇ ಆಗುತ್ತೆ. ಆ್ಯಂಡ್ ಆ್ಯಸ್ ಆಫ್ ನಾವು ನನಗಿರೋಂತ ಗೋಲ್ಸ್ ಅಥವಾ ನನಗಿರೋಂಥ ಏಮ್ ಅದು ಕಂಪ್ಲೀಟ್ಲಿ ಬೇರೆ ಡೈರೆಕ್ಷನಲ್ಲಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದ್ಯಾಟ್ ಆಸ್ ಆಫ್ ನಾವ್. ಸೊ ನಾನು ಆ ರೀತಿ ಯಾವುದೇ ಈ ಥರ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇಂಟರ್ವ್ಯೂನ ನೋಡೇ ನೋಡಿರ್ತಾರೆ. ಐ ಆಮ್ ಕಮಿಂಗ್ ಫಾರ್ ಯು ವೆರಿ ಸೂನ್. ಆ್ಯಂಡ್ ನೀವು ಹೇಳಿದ್ರಿ ಲೈಕ್ ಈ ಒಂದು ಸಿನಿಮಾದಲ್ಲಿ ಬೇರೆ ಇಂದ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನನ್ನ ಪ್ರಕಾರ ಸಿ ಎಲ್ಲರಿಗೂ ರಿಲೇಷನ್ಶಿಪ್ ಅನ್ನೋದು ಏನಿರುತ್ತೆ ಅದ್ರ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಈಗ ನಿಮ್ಗೆ ಬ್ರೇಕಪ್ ಆಗಿರೋ ರೀತಿ ನನಗೆ ಬ್ರೇಕಪ್ ಆಗಿರಲ್ಲ. ಸೊ ನಾನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಡೆದಿರೋ ಇನ್ಸಿಡೆಂಟ್ ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಒಂದು ಇಮೋಷನ್ಸ್ನ ಪೋರ್ಟ್ರೇ ಮಾಡಿದ್ದೀವಿ. ಸೊ ಮೋಸ್ಟ್ಲಿ ಅದಕ್ಕೆ ಒಂದು ಹೊಸದು ಅನಿಸುತ್ತೆ ನಾನು ಹೇಳ್ದ ಹಾಗೆ. ಇನ್ನು ಆ್ಯಕ್ಚುಲಿ ರಿಲೇಷನ್ಶಿಪ್ ಬಗ್ಗೆ ಆಗಿರೋದ್ರಿಂದ ಈ ಸಿನಿಮಾ ಒಂದು ಪ್ರಶ್ನೆ. ನೀವು ಯು ಆರ್ ಅ 90s ಕಿಡ್, ಇವನ್ ಐ ಆಮ್ ಅ 90s ಕಿಡ್. ಬಟ್ ಏನಂತ ಹೇಳಿದ್ರೆ ಇವತ್ತು 2K ಕಿಡ್ಸ್ ಯಾವ ಥರದ ರಿಲೇಷನ್ಶಿಪ್ಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಫ್ಲರ್ಟೇಷನ್ಶಿಪ್ ಆಗಿರ್ಬೋದು ಅಥವಾ ಹುಕ್ಕಪ್ಸ್ ಆಗಿರ್ಬೋದು ಆ ಥರದ್ದು ಅಥವಾ ಸಿಚುವೇಶನ್ಶಿಪ್ ಅಂತ ಹೇಳ್ತಾರೆ. ದೇರ್ ಆರ್ ಮೆನಿ ನೇಮ್ಸ್ ಆ್ಯಕ್ಚುಲಿ. ನೀವು ಯಾವ ಥರದ ಒಂದು ರಿಲೇಷನ್ಶಿಪ್ಪಲ್ಲಿ ಬಿಲೀವ್ ಮಾಡ್ತೀರಾ ಹೆಚ್ಚು? ಬಟ್ ಆ್ಯಂಡ್ ಅಗೇನ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಶ್ನೆ, 2K ಕಿಡ್ಸಿಗೆ ಈ ಥರದ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ? ಓಕೆ, ನೀವು ಈ ಜನ್ರೇಷನ್ ಬಗ್ಗೆ ಮಾತಾಡೋದ್ರಿಂದ ಐ ವಿಲ್ ಆಸ್ಕ್ ಯು ಎ ಕ್ವೆಶ್ಚನ್. ನೀವು ನಂಬ್ತೀರಾ ನಮ್ಮ ತಾಯಿ ತಂದೆ ತಾಯಿ ಏನಿದ್ದಾರೆ? ದಟ್ ಈಸ್ ದ ಲಾಸ್ಟ್ ಇನ್ನೋಸೆಂಟ್ ಜನ್ರೇಷನ್ ಅಲ್ವಾ? ಆ್ಯಂಡ್ ಸಿ ಆ ಒಂದು ಕಾಲದಲ್ಲಿ ಇದ್ದಿದ್ದ ಪ್ರೀತಿ ಆ ಒಂದು ಕಾಲದಲ್ಲಿ, ಬಿಕಾಸ್ ನಿಮ್ಮ ಮನೇಲಿ ಸಿ ಯಾರೂ ಪರ್ಫೆಕ್ಟ್ ಆಗಿರಲ್ಲ. ನಾವು ಮನೇಲಿ ಜಗಳ ನೋಡಿರ್ತೀವಿ, ಮನೇಲಿ ಅವ್ರ ಮಧ್ಯನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡಿರ್ತೀವಿ. ಬಟ್ ದ ವೇ ದೇ ಗೆಟ್ ಬ್ಯಾಕ್ ಟು ಈಚ್ ಅದರ್, ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಒಂದು ಮನಸ್ತಾಪ ಆಗಲಿ, ಬಟ್ ಸ್ಟಿಲ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಈಚ್ ಅದರ್. ಅದೊಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಜನ್ರೇಷನಲ್ಲಿ ಇಟ್ಸ್ ಮೋರ್ ಅಬೌಟ್ ಹೌ ಥಿಂಗ್ಸ್ ಆರ್ ಬೀಂಗ್ ಪ್ರೊಜೆಕ್ಟೆಡ್. ನಮಗೆ ಏನು ನೋಡಿ ನಾವು ಏನು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ ನಾವು ಅದನ್ನೇ ರಿಯಾಲಿಟಿ ಅಂತ ಅನ್ಕೋತೀವಿ. ಬಟ್ ಯುನೋ ಡೌನ್ ದ ಲೇನ್ ಎಲ್ಲೋ ಒಂದು ಕಡೆ ಒಂದು ಏಜ್ ತಲುಪಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ಹುಡುಕ್ತಿದ್ದೋ ದಟ್ಸ್ ಆಲ್ ರಾಂಗ್, ಆಲ್ ಮಿತ್, ಆ್ಯಂಡ್ ಇಟ್ಸ್ ನಾಟ್ ದ ರೈಟ್ ಥಿಂಗ್. ಪ್ರೀತಿ ಅನ್ನೋದೇ ಕಂಪ್ಲೀಟ್ಲಿ ಬೇರೆ ಒಂದು ವಿಷಯ ಇದೆ, ಅದೊಂದು ಇಮೋಷನ್ ಇದೆ, ಅದೊಂದು ಇಟ್ಸ್ ಡಿವೈನ್. ಪ್ರೀತಿ ಅನ್ನೋದು ಹೇಳ್ತಾರಲ್ಲ, ಒಬ್ಬ ಸಾಯ್ತಿರೋನು ಎಲ್ಲೋ ಒಂದು ಜಾಗದಲ್ಲಿ ಬದುಕ್ಬೋದೇನೋ ಒಂದು ಪ್ರೀತಿ ಇದ್ದಾಗ. ಸೊ ಅದನ್ನ ಎಲ್ಲೋ ಇವತ್ತಿನ ಜನರೇಷನ್ ಮಿಸ್ ಔಟ್ ಮಾಡ್ಕೋತಿದ್ದಾರೆ. ಬಟ್ ಅದೇ ಹೇಳ್ತಲ್ವ, ತುಂಬ ಲೇಟಾಗಿ ಅರ್ಥ ಆದ ಅದಕ್ಕೆ ಏನು ಅರ್ಥ ಇರಲ್ಲ. ಯು ಕ್ಯಾನ್ ಜಸ್ಟ್ ರಿಗ್ರೆಟ್ ಇನ್ ಲೈಫ್. ಸೊ ದ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ವಿತ್ ಯುವರ್ ಲೈಫ್ ಇಸ್ ಚೂಸ್ ದ ರೈಟ್ ಪಾರ್ಟ್ನರ್. ನಿಮಗೆ ಒಂದು ರೈಟ್ ಪಾರ್ಟ್ನರ್ ಲೈಫಲ್ಲಿದ್ದರೆ ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್. ಜಸ್ಟ್ ಆ ಒಂದು ಲೈಫ್ ಪಾರ್ಟ್ನರ್ ನಿಮಗೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಯು ವಿಲ್ ಲೂಸ್ ಎವ್ರಿಥಿಂಗ್, ಯು ವಿಲ್ ಯು ನಾಟ್ ಡಿಸ್ಟ್ರಾಯ್ ಎವ್ರಿಥಿಂಗ್. ಸೊ ಪ್ರತಿಯೊಬ್ಬರಿಗೂ ರಿಲೇಷನ್ಶಿಪ್ ಅನ್ನೋದು ಒಂದು ಸ್ಟ್ರೆಂತ್ ಆಗಬೇಕು, ಲೈಫಲ್ಲಿ ಒಂದು ಮೋಟಿವೇಶನ್ ಆಗಬೇಕು ಹೊರತು ಒಂದು ಹೆಡೇಕ್ ಆಗಬಾರ್ದು. ಆ್ಯಂಡ್ ಆ ರೀತಿ ಏನೋ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಅನ್ಕೋತೀನಿ. ಕರೆಕ್ಟ್. ಆ್ಯಕ್ಚುಲಿ ನಿಮ್ಮ ನೀವು ಹೇಳಿದ ಪಾಯಿಂಟ್ಗೇನೆ ಬರ್ತೀನಿ ನಾನು. ಆ್ಯಕ್ಚುಲಿ ರಿಲೇಷನ್ಶಿಪ್ ಯಾವತ್ತು ಒಬ್ಬರಿಗೆ ಸ್ಟ್ರೆಂತ್ ಆಗಬೇಕು, ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಬೇಕು ಅಂತ ಹೇಳಿದರೆ. ಬಟ್ ಎಲ್ಲೋ ಒಂದು ಕಡೆ ಕಿರಣ್ ರಾಜ್ ಅವರು ಆ್ಯಕ್ಚುಲಿ ಈಗ ನನಗೆ ಆ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ನನ್ನ ಗುರಿಗಳನ್ನು ಎಲ್ಲೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋಂತಹ ಮಾತು ಹೇಳಿದ್ರೆ ಇದು ಕಾಂಟ್ರಡಿಕ್ಟರಿ ಅನಿಸುತ್ತಲ್ವ? ಅಂದರೆ ಅದನ್ನು ಅದ್ರ ಜೊತೆಗೇ ನೀವು ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ವಾ ನಿಮ್ಮ ಕೆಲಸಗಳನ್ನು ಹೇಗೆ ಅಂತ? ಅಂದರೆ ನಾನು ಹೇಳ್ತಾ ಇರೋದು ಸಿ ನನಗೆ ಆ ರೀತಿ ಒಬ್ಬರು ಸಿಕ್ಕಿದಾಗ ಐ ಕ್ಯಾನ್ ಲೀಡ್ ಮೈ ಲೈಫ್ ಪೀಸ್ಫುಲಿ. ಬಟ್ ಅದು ಸಿಗಬೇಕು ಅಂತ ನನಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರೋಕ್ಕಾಗಲ್ಲ. ಬಿಕಾಸ್ ಆ್ಯಸ್ ಆಫ್ ನಾವು ನನ್ನ ಗುರಿ ಏನಿದೆ ನನಗೆ ಎಲ್ಲಿ ಹೋಗಬೇಕು ನನಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ. ಇನ್ ದ್ಯಾಟ್ ಜರ್ನಿ ಇಫ್ ಐ ಫೈನ್ ಸಮ್ಒನ್ ಹೂ ಕ್ಯಾನ್ ಮ್ಯಾಚ್ ದ್ಯಾಟ್ ಪಾತ್, ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಐ ಆಮ್ ಟೂ ಗುಡ್ ಟು ಬಿ ಆನ್ ಮೈ ವೇ. ಕರೆಕ್ಟ್. ಈಗ ಕಾಲೇಜ್ ಟೈಮಲ್ಲಿ ಆ್ಯಕ್ಚುಲಿ ಇವಾಗ ನಮ್ಗೆ ಒಂದಷ್ಟು ಮೆಚುರಿಟಿ ಬಂದಿರುತ್ತೆ, ರಿಯಲ್ ಲವ್ ಅಂದ್ರೆ ಏನು ಅಂತ ನೀವು ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆ ಥರದ್ದಲ್ಲ. ಬಟ್ ಒಂದು ಸ್ಟೇಜಲ್ಲಿ ಕಾಲೇಜ್ ಗೋಯಿಂಗ್ ಬಾಯ್ ಆಗಿದ್ದಂತಹ ಸ್ಟೇಜಲ್ಲಿ ನಮಗೆ ಇನ್ಫ್ಯಾಚುಯೇಷನ್ ಆಗಿರುತ್ತೆ, ಕೆಲವ್ರ ಮೇಲೆ ಕ್ರಷಸ್ ಆಗಿರುತ್ತೆ ಸಾಕಷ್ಟು. ಸೊ ಆ ಟೈಮಲ್ಲಿ ನಿಮಗೂ ಪ್ರಪೋಸಲ್ಸ್ ಬಂದಿರ್ಬೋದು, ನೀವು ಮಾಡಿರ್ಬೋದು ಪ್ರಪೋಸ್ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಬಂದಿಲ್ಲ ಕಾಲೇಜಲ್ಲನ್ನ ಯಾರ್ಯಾರು ಇದ್ರು ಅವರೆಲ್ಲ ನೋಡಿ ನಮ್ಗೆ ಒಂದು ಪ್ರಪೋಸಲ್ ಬಂದಿಲ್ಲ. ಈಗೆಲ್ಲ ಒಟ್ಟು ಹೊರ್ಕೋತಿರ್ಬೇಕು ಅವರೆಲ್ಲ, ನಂಬಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ ನಮಗೆ. ಇಲ್ಲ ಲೈಕ್ ಯುನೋ ಕಾಲೇಜಲ್ಲಿ ವೆನ್ ಯು ಕಾಲೇಜಲ್ಲಿ ನಡೆಯುವಂಥ ಲವ್ ಸ್ಟೋರಿ ಆಗಲಿ ಅಥವಾ ಕಾಲೇಜಲ್ಲಿ ಒಬ್ಬರು ಪೇರಪ್ ಆಗೋದಕ್ಕೆ ಫ್ಯಾಕ್ಟರ್ಸ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ನಾನು ಆ ಕ್ರೈಟೀರಿಯಲ್ಲಿ ಎಲ್ಲೂ ಫಿಟ್ ಆಗ್ತಿರಲಿಲ್ಲ, ಗಾಡಿ ಇರಲಿಲ್ಲ, ಲೈಕ್ ನೋಡೋಕೆ ಚೆನ್ನಾಗಿರಲಿಲ್ಲ ಅಥವಾ ಸರಿಯಾಗಿ ಬಾಡಿ ಇರಲಿಲ್ಲ. ಸೊ ಯಾವ ಕ್ರೈಟೀರಿಯಲ್ಲೂ ಇರಲಿಲ್ಲ. ಆ್ಯಂಡ್ ಐ ಡೋಂಟ್ ರಿಗ್ರೆಟ್ ದ್ಯಾಟ್ ಬಿಕಾಸ್ ಅದರಿಂದ ನಂಗೆ ಲೈಫಲ್ಲಿ ಏನು ಯಾವುದೇ ರೀತಿ ಲಾಸ್ ಆಗಲಿಲ್ಲ. ಬಟ್ ಯಾ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ಇವ್ರು ಎಲ್ಲರಿಗೂ ಬೀಳ್ತಾರ ನಮಗೆ ಬೀಳ್ತಾ ಇಲ್ಲ ಅಂತ. ಬಟ್ ಯುನೋ ಟೈಮ್ ಟೆಲ್ ಯು ಆ್ಯಂಡ್ ಟೀಚ್ ಯು ಎವ್ರಿಥಿಂಗ್ ಆ್ಯಂಡ್ ಗಿವ್ಸ್ ಎವ್ರಿ ಆನ್ಸರ್. ಸೊ ಯಾ ಆಬ್ವಿಯಸ್ಲಿ ಆ ಟೈಮಲ್ಲಿ ಆ ರೀತಿ ಕ್ರಶ್ ಇತ್ತು, ಕ್ರಶ್ ಬೇಜಾನಿತ್ತು. ಅದೇ ಹೇಳ್ತಿಲ್ವ ಯಾರೇ ಬಿದ್ದರೆ ಇರಲ್ಲ, ಯಾರೋ ಬೀಳ್ತಿಲ್ಲ ಅಂದ್ರೆ ನೋಡಿದ್ರಲ್ಲ ಕ್ರಶೇ. ಇಲ್ಲ ಇಲ್ಲ ಅಷ್ಟು ಇದಿರಲಿಲ್ಲ. ಅಂದ್ರೆ ನಂಗೆ ಯಾವಾಗಲೂ ರಿಜೆಕ್ಷನ್ ತುಂಬ ಭಯ ಆಯಿತು. ನನಗೆ ಏನು ಅನ್ಸೋದು ಅಂದರೆ ನಾನು ಪ್ರಪೋಸ್ ಮಾಡಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರಲ್ಲ, ಸುಮ್ಮನೆ ಯಾಕೆ ಅವಮಾನ ಮಾಡ್ಕೊಳ್ಳೋದು ಅಂತ. ಸೊ ಆ್ಯಕ್ಚುಲಿ ಇವಾಗ ನಾವು ಟೈಮ್ಸ್ ಹ್ಯಾವ್ ಡೆಫಿನೆಟ್ಲಿ ಚೇಂಜ್ಡ್ ಬಿಕಾಸ್ ಕಿರಣ್ ರಾಜ್ ಅವರು
ಅವ್ರನ್ನ ಪ್ರಪೋಸ್ ಮಾಡೋದಕ್ಕೆ ಸಾಕಷ್ಟು ಹುಡುಗಿಯರು ಕ್ಯೂ ನಿಂತಿರ್ತಾರೆ. ಡೆಫಿನೆಟ್ಲಿ ಅಭಿಮಾನದಿಂದ ಆಗಿರ್ಬೋದು, ಅಂಡ್ ಅಗೇನ್ ಕ್ರಶ್ ಆಗಿ ಕೂಡ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಬೆಳೆದಿರುತ್ತೆ ಅವ್ರಿಗೆ. ಸೊ ಇವರ್ ಸಿಂಗಲ್ ನಾವು ರೈಟ್ ನಾವು ಅಲ್ವಾ, ಹೌದಾ? ಅಂದ್ರೆ ಸಿ ಈಗ ಜನ ಏನ್ ನೋಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನೀಗ ಇದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಮಾಡ್ತಿದ್ದೆ, ಅದ್ರಲ್ಲಿ ಒಂದು ಪಾತ್ರ ಮಾಡ್ತಿದ್ದೆ. ಸೊ ಜನಕ್ಕೆ ನಂದೊಂದು ಇಮೇಜ್ ಆ ಪಾತ್ರದ ಮೂಲಕ ಇದೆ. ಸೊ ಆಬ್ವಿಯಸ್ಲಿ ಅವರು ಆ ಪಾತ್ರನ ಇಷ್ಟಪಡ್ತಿದ್ದಾರೆ. ಸೊ ವೆನ್ ಸಮ್ಒನ್ ಗೆಟ್ ಕನೆಕ್ಟೆಡ್ ಟು ಮೀ ಇನ್ ಪರ್ಸನಲ್ ಲೈಫ್, ನನ್ನ ಪರ್ಸನಲ್ ಕ್ಯಾರೆಕ್ಟರ್ ನೋಡಿದಾಗ ಅದನ್ನ ಇಷ್ಟಪಟ್ಟು ದೆನ್ ಇಫ್ ಸಮ್ಒನ್ ಕಮ್ಸ್ ದಟ್ ಮೇಕ್ಸ್ ಅ ಸೆನ್ಸ್. ಸೊ ನಾವು ಈಗ ಅವರು ಆ ಕ್ಯಾರೆಕ್ಟರ್ನ ಇಷ್ಟಪಡ್ತಿದ್ದಾರೆ. ಸೊ ಐ ಟೇಕ್ ದಟ್ ಆಸ್ ವೆರಿ ರೆಸ್ಪೆಕ್ಟ್ಫುಲ್ ಅಂಡ್ ತುಂಬ ನನಗೆ ಅದ್ರ ಬಗ್ಗೆ ಖುಷಿ ಕೂಡ ಇದೆ ಅಂಡ್ ಐ ವಾಂಟ್ ಟು ಸೇವ್ ಇಟ್ ಥ್ರೂ ಔಟ್ ಮೈ ಲೈಫ್. ಹಾಗಾದ್ರೆ ಈಗ ಕಿರಣ್ ರಾಜ್ ಅವರು ಆಕ್ಚುಲಿ ಸಿಂಗಲ್ ಆಗಿದ್ದಾರೆ, ಯಾರಾದ್ರೂ ಅವರ ಪರ್ಸನಾಲಿಟಿನ ನೋಡಿ, ರಿಯಲ್ ಲೈಫ್ ಪರ್ಸನಾಲಿಟಿನ ನೋಡಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಈಸ್ ಓಪನ್ ಫಾರ್ ಇಟ್, ಹಂಗಂತಾನೆ ಅನ್ಕೋಬಹುದು ನಾವು ಅಲ್ವಾ? ಓಪನ್ ಫಾರ್ ಇಟ್ ಅಂದ್ರೆ ಸದ್ಯಕ್ಕೆ ಗುರಿ ಮುಟ್ಟಣ, ಅಲ್ಲೇ ಸಿಗೋಣ. ಎಸ್. ಸೊ ಇನ್ನು ಆಕ್ಚುಲಿ ರಾನಿ ಟೀಸರ್ ನಾವು ಲಾಸ್ಟ್ ಟೈಮ್ ಭೇಟಿಯಾದಾಗ ನಿಮ್ಮ ಬರ್ತ್ಡೇ ಆಗಿತ್ತು ಜುಲೈ 5th, ಅವತ್ತು ರಾನಿ ಟೀಸರ್ ರಿಲೀಸ್ ಆಗಿತ್ತು, ಒಂದು ಆಕ್ಷನ್ ಡ್ರಾಮಾ ಅದು, ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ. ಸೊ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಆಬ್ವಿಯಸ್ಲಿ ಹೆಸರಲ್ಲೇ ಡಿಫ್ರೆನ್ಸ್ ಇದೆ, ಬಟ್ ನಿಮಗೆ ಎರಡೂ ಅಂದ್ರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂಥದ್ದು ಅಥವಾ ಟೈಮಿಂಗ್ಸ್ನ ಹೊಂದಾಣಿಕೆ ಮಾಡುವಂಥದ್ದು ಎಷ್ಟು ಕಷ್ಟ ಆಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ಆಗಿದ್ದು ಲುಕ್ ಮೇಂಟೈನ್ ಮಾಡೋದು. ಅಂದ್ರೆ ಇದ್ರ ಜೊತೆ ಇನ್ನೊಂದು ಶೇರ್ ಅಂತ ಮಾಡ್ತಾ ಇದ್ದೀನಿ, ಅದರಲ್ಲೂ ಕಂಪ್ಲೀಟ್ ಡಿಫ್ರೆಂಟ್ ಲುಕ್. ಅಂಡ್ ಯಾ, ಲುಕ್ ವೈಸ್ ಆಸ್ ಅ ಪರ್ಫಾರ್ಮರ್ ಐ ಆಮ್ ಬಿಟ್ ಕಂಫರ್ಟೇಬಲ್, ನನಗೆ ಆಕ್ಟ್ ಮಾಡೋದ್ರಲ್ಲಿ ಅಷ್ಟು ಲೈಕ್ ಏನೋ ಡಿಫಿಕಲ್ಟಿ ಅನ್ಸಲ್ಲ. ಬಟ್ ಯಾ, ಹೊಸ ಕಲಿಯೋದಕ್ಕೆ ಸಿಗುತ್ತೆ, ಬಿಕಾಸ್ ಇದ್ರ ಸ್ಟೋರಿ ಲೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ರಾನಿ ಸ್ಟೋರಿ ಲೈನ್ ಕಂಪ್ಲೀಟ್ ಡಿಫ್ರೆಂಟ್ ಇದೆ, ಶೇರ್ ಸ್ಟೋರಿ ಲೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಆ್ಯಂಡ್ ಆ ಪಾತ್ರ ಇದ್ದಾಗ ಯು ನೋ, ವೆನ್ ಯು ಕಮ್ ಟು ದ ಸೆಟ್, ನೀವು ಆ ಪಾತ್ರದಲ್ಲಿ ವೆನ್ ಯು ಇನ್ವಾಲ್ವ್ ಯುವರ್ ಸೆಲ್ಫ್, ನಿಮಗೆ ಕಂಪ್ಲೀಟ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಕ್ಟರ್ಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್, ಬಟ್ ಒಂದೊಂದು ಕ್ಯಾರೆಕ್ಟರ್ ಅನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಯು ಸ್ಟಾರ್ಟ್ ಫೀಲಿಂಗ್ ಲೈಕ್ ದಟ್ ಪರ್ಸನ್. ಅದ್ರ ಹ್ಯಾಂಗ್ ಓವರ್ ಇರುತ್ತೆ ಒಂದು ಸ್ವಲ್ಪ ಹೊತ್ತು, ಲೈಕ್ ಯುನೋ ಈವನ್ ಆಫ್ಟರ್ ಯು ಗೋ ಹೋಮ್ ನಿಮ್ಗೆ ಆ ಹ್ಯಾಂಗ್ ಓವರ್ ಇರುತ್ತೆ. ಅತ್ತಲ ಆ ತರ ನಂಗೆ ಸುಮಾರು ಸಲ ಈ ಸಿನಿಮಾ ಮೇಘಾ ಸಿನಿಮಾದಲ್ಲಿ ಆಗಿದೆ, ಲೈಕ್ ಐ ವಾಸ್ ಸ್ಟಿಲ್ ಇನ್ ದಟ್ ಹ್ಯಾಂಗ್ ಓವರ್, ಬಿಕಾಸ್ ಕೆಲವೊಂದು ಸೀನ್ಸ್ ಎಲ್ಲ ಮಾಡಿದಾಗ ಹೌದಲ್ವಾ ಈ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಾನು ಇಗ್ನೋರ್ ಮಾಡ್ಬಿಟ್ನಲ್ಲ ಅಥವಾ ಮಿಸ್ ಮಾಡ್ಬಿಟ್ನಲ್ಲ ಅಂತ ಕೆಲವೊಂದು ಸಲ ಆ ತರ ಅನಿಸಿದ್ದು ನಿಜ. ಸೊ ಅದೊಂದು ಚೆನ್ನಾಗಿತ್ತು. ಆ್ಯಂಡ್ ಯಾ, ಚಾಲೆಂಜಿಂಗ್ ಆ ಥರ ಏನಿರಲಿಲ್ಲ, ಅಪಾರ್ಟ್ ಫ್ರಮ್ ಯು ನೋ ಪ್ಲೇಯಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಯಾ, ಆಕ್ಚುಲಿ ಕಿರಣ್ ರಾಜ್ ಅವರು ಜಸ್ಟ್ ನಟರಾಗಿ ಮಾತ್ರ ಗುರುತಿಸ್ಕೊಂಡಿಲ್ಲ ಸಮಾಜದಲ್ಲಿ, ಒಬ್ಬ ನಿಮ್ಮ ಕಿರಣ್ ರಾಜ್ ಫೌಂಡೇಶನ್ ಮೂಲಕ ಸಾಕಷ್ಟು ಚಾರಿಟಿ ವರ್ಕ್ಗಳನ್ನು ನೀವು ಮಾಡ್ತಾ ಇರ್ತೀರಿ ಆಕ್ಚುಲಿ, ವಿಚ್ ಈಸ್ ವೆರಿ ಇನ್ಸ್ಪೈರಿಂಗ್. ಆಕ್ಚುಲಿ ಯೂತ್ಸ್ಗೆ ಬೇರೆ ಥರನೇ ಇನ್ಸ್ಪಿರೇಷನ್ ಅನ್ನ ಕೊಡುತ್ತೆ. ಸೊ ಈಗ ರೀಸೆಂಟಾಗಿ ಯಾವುದೆಲ್ಲ ಕೆಲಸಗಳನ್ನು ನೀವು ಮಾಡಿದ್ದೀರಾ ನಿಮ್ಮ ಫೌಂಡೇಶನ್ ಮೂಲಕ? ಅಂಡ್ ಐ ವಾಂಟ್ ಟು ಆಸ್ಕ್, ಆಕ್ಚುಲಿ ನಿಮಗೆ ವಾಟ್ ಈಸ್ ದಟ್ ಮೋಟಿವೇಶನ್, ಏನದು ಅಂದರೆ ನನ್ನ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಆ ಥರದ ಮೋಟಿವೇಶನ್ ಬರೋದಕ್ಕೆ ಏನು ಎಕ್ಸಾಕ್ಟ್ ಕಾರಣ ಅಂತ? ಸ್ಟ್ರಾಂಗ್ ಮೋಟಿವೇಶನ್ ಲೈಕ್ ಸಿ, ನಾನು ಅದನ್ನು 2016 ಸ್ಟಾರ್ಟ್ ಮಾಡಿದಾಗ ಎಸ್, ಆಗ ಒಂದು ಮೋಟಿವೇಶನ್ ಇತ್ತು, ಬಿಕಾಸ್ ಐ ಹ್ಯಾಡ್ ಫ್ಯೂ ಇನ್ಸಿಡೆಂಟ್ ಇನ್ ಮೈ ಲೈಫ್ ಯಾವುದು ನನಗೆ ಆ ಥರ ಒಂದು ಅನಿಸಿತ್ತು ನನಗೆ ಈ ಥರ ಯುನೋ ವೆನ್ ಐ ಆಮ್ ಕೇಪೇಬಲ್ ಆಫ್ ಡೂಯಿಂಗ್ ಇಟ್, ನಾನು ಇದನ್ನು ಮಾಡಬೇಕು, ಐ ವಾಂಟ್ ಟು ಡೂ ಇಟ್. ಆ್ಯಂಡ್ ಯುನೋ ಕೆಲವೊಂದು ಸಲ ಏನಾಗುತ್ತೆ, ದ ವೇ ಯು ಹ್ಯಾವ್ ಗ್ರೋನ್ ಅಪ್, ನಿಮ್ಮ ಮನೇಲಿ ಯಾವ ವಾತಾವರಣ ಇರುತ್ತೆ, ನಿಮ್ಮನ್ನ ಯಾವ ರೀತಿ ಬೆಳೆಸಿರ್ತಾರೆ, ಅದು ನಿಮಗೆ ಕೆಲವೊಂದು ಸರಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಹೇಳ್ತಿಲ್ಲ, ಅದಕ್ಕೆ ಮೋಟಿವೇಶನ್ ಬೇಡ. ಈಗ ನೀವು ರೋಡಲ್ಲಿ ಹೋಗ್ತಿರ್ತೀರ, ಒಂದು ನಾಯಿ ನೋಡ್ತೀರ, ಅದೇನೋ ಬೇಜಾರಲ್ಲಿ ಕೂತಿರುತ್ತೆ, ನಿಮಗೆ ಜಸ್ಟ್ ಅನ್ಸುತ್ತಲ್ಲ ಅದನ್ನ ಹೋಗಿ ಯು ಆರ್ ನಾಟ್ ಫೀಡಿಂಗ್ ಇಟ್, ಬಟ್ ಏನೋ ಒಂದ್ಸಲ ಅದ್ರ ಮೇಲೆ ಕೈ ಈ ತರ ಮಾಡ್ತಿರಲ್ಲ, ಇಟ್ ಗಿವ್ಸ್ ಯು ಹ್ಯಾಪಿನೆಸ್. ನಾಯಿಗೋದ್ರಿಂದ ಹೊಟ್ಟೆ ತುಂಬ್ತಾ ಇಲ್ಲ, ಬಟ್ ಇಟ್ ಫೀಲ್ಸ್ ಕಂಫರ್ಟೇಬಲ್. ಸೊ ಆ ತರ ಚಿಕ್ಕ ಚಿಕ್ಕ ಕಂಫರ್ಟ್ ನಿಮಗೆ ಖುಷಿ ಕೊಟ್ಟಾಗ, ಆಕ್ಚುಲಿ ಐ ಆಮ್ ಮೇಕಿಂಗ್ ಮೈ ಲೈಫ್ ಬ್ಯೂಟಿಫುಲ್ ನಾನು ಹೇಳೋದಾದ್ರೆ. ಸೊ ಆ ತರ ಮಾಡಿದಾಗೆಲ್ಲ ನನ್ಗೆ ಖುಷಿ ಆಗುತ್ತೆ, ಅಂಡ್ ಆಕ್ಚುಲಿ ಐ ಆಮ್ ಮೇಕಿಂಗ್ ಮೈ ಲೈಫ್ ಬ್ಯೂಟಿಫುಲ್ ಅಷ್ಟೇ, ಲೈಕ್ ಇಟ್ಸ್ ನಾಟ್ ಔಟ್ ಆಫ್ ಎನಿಥಿಂಗ್. ಸೊ ಕೊನೆಯದಾಗಿ ಎರಡೇ ಪ್ರಶ್ನೆ, ಸೊ ಮಿನಿ ಬಿಗ್ ಬಾಸ್ ಸೀಸನ್ಗೆ ನೀವು ಕೂಡ ಎಂಟ್ರಿ ಕೊಟ್ಟಿದ್ರಿ, ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅದರದ್ದು ಕಟ್ಟುಪಾಡುಗಳದೆಲ್ಲ. ಸೊ ಈಗ ಸೀಸನ್ 10 ನೀವು ನೋಡ್ತಾ ಇದ್ದೀರಾ, ಸೊ ನೋಡಿದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಈ ವೀಕ್ ಆ್ಯಕ್ಚುಲಿ ಡಿಸೈಡ್ ಆಗುತ್ತೆ ಯಾರು ವಿನ್ ಆಗ್ತಾರೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಯಾ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವಾಟ್ ಯು ಕಾಲ್ ದಟ್ ಕ್ಯಾರೆಕ್ಟರ್ ಗೇಮ್ ಅದು, ಆ್ಯಂಡ್ ಜನ ಅದನ್ನೇ ನೋಡಿ ಇಷ್ಟಪಡ್ತಾರೆ. ಟು ಬಿ ವೆರಿ ಫ್ರ್ಯಾಂಕ್, ನಾನು ಅದನ್ನು ತುಂಬ ಆ ರೀತಿ ಫಾಲೋ ಮಾಡಿಲ್ಲ, ಬಟ್ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಈಗ ಫಿನಾಲೆಯಲ್ಲಿ ಯಾರು ಬಂದಿದ್ದಾರೆ, ಬಿಕಾಸ್ ಇಟ್ಸ್ ನಾಟ್ ಟಫ್ ಯು ನೋ, ಆ ಒಂದು ಮೆಂಟಲ್ ಪ್ರೆಷರ್ ಇಟ್ಕೊಂಡು ಟು ಸರ್ವೈವ್. ಸೊ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಐ ನೋ ಬಿಕಾಸ್ ಪಬ್ಲಿಕ್ ವೋಟಿಂಗ್ ಇರೋದ್ರಿಂದ ದ ಡಿಸರ್ವಿಂಗ್ ವಿಲ್ ವಿನ್. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಈಗ ಲಾಸ್ಟ್ 6 ಜನದಲ್ಲಿ ವಿನಯ್ ವರ್ತೂರ್ ಅವರು, ತುಕಾಲಿ ಮತ್ತೆ ಪ್ರತಾಪ್, ಸಂಗೀತ ಮತ್ತೆ ಕಾರ್ತಿಕ್ ಅವರು ಇದ್ದಾರೆ ಆಕ್ಚುಲಿ. ಸೊ ಇಷ್ಟು ಜನದಲ್ಲಿ ಯಾರು ವಿನ್ ಆಗಬಹುದು ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ? ಇಷ್ಟು ಜನದಲ್ಲಿ ಯಾರು ನಿಮಗೆ ಪರಿಚಯ ಇದ್ದಾರೆ, ವಿನಯ್ಗೌಡ, ಕಾರ್ತಿಕ್ ಆಗಿರ್ಬೋದು, ಸಂಗೀತ ಶೃಂಗೇರಿ, ಡ್ರೋನ್ ಪ್ರತಾಪ್ ಅವರು, ಪ್ಲಸ್ ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು?
ಹಾ ಅಂದ್ರೆ ಆಬ್ವಿಯಸ್ಲಿ ಟೆಲಿವಿಷನ್ ಇಂದಾನೇ ಸುಮಾರು ಜನ ಇದ್ದಾರೆ, ಸೊ ಅವರೆಲ್ಲ ಮುಂಚೆನಿಂದ ಪರಿಚಯ ಇದ್ದಾರೆ. ಅಂಡ್ ನನ್ನ ಅಭಿಪ್ರಾಯಕ್ಕಿಂತ ಸಿ ಜನ ಇಷ್ಟು ದಿನ ಯಾರು ಕಂಪ್ಲೀಟ್ ಆಗಿ ಇದನ್ನ ಫಾಲೋ ಮಾಡಿರ್ತಾರೆ ಆಬ್ವಿಯಸ್ಲಿ ದ ಬೆಸ್ಟ್ ವಿಲ್ ವಿನ್. ಅಂಡ್ ಯಾರು ವಿನ್ ಆಗಿರಲ್ಲ ಆಬ್ವಿಯಸ್ಲಿ ಅವ್ರಿಗೂ ಇಟ್ಸ್ ನಾಟ್ ಈಸಿ ಟು ಬಿ ಇನ್ ದ ಫಿನಾಲೆ, ಸೊ ನಾನು ಅವ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಕಿರಣ್ ರಾಜ್ ಅವರೇ, ಇಷ್ಟು ಸಮಯ ನನ್ನ ಜೊತೆಗೆ ಮಾತಾಡಿದ್ದಕ್ಕಾಗಿ. ಆಲ್ ದಿ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ಇದಿಷ್ಟು ಕಿರಣ್ ರಾಜ್ ಅವರ ಮಾತುಗಳು, ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.